ಯಾರೇ ಬಂದರೂ ಎದುರ್ಯಾರೇ ನಿಂತರೂ ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರೂ ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ಜನರಿಗೆ ಒಂದು ಮೆಸೇಜ್ ಕೊಡುವಂತ ಫೋಟೋಗ್ರಾಫರ್ ಎಲ್ಲರೂ, ನಾವು ಫಂಕ್ಷನ್ ಆಗಲಿ ಮ್ಯಾರೇಜ್ ಅಲ್ಲಿ ಹಿಂಗೆ ನಿಂದ್ರಿ ಹಿಂಗೆ ಮಾಡಿದೆ ಅಂತ ಹೇಳೋರು ಹತ್ತವರು, ನಾವು ಡಿಸ್ಟೆನ್ಸ್ ಮೇಂಟೈನ್ಸ್ ಮಾಡಲಾರ್ದ. ಇದೊಂದು COVID-19 ಅನ್ನೋದು ಭಾಳ ಮಾರಕ ರೋಗ. ನೀವು ಒಂದು ಫುಟ್ಗ್ರೇನ್ ಸಲಾಗಿ ಈ ರೀತಿ ಮುಂದೆ ಬಂದು ಎಕ್ದಮ್ ಸಿಕ್ತೈತೆ ಅಂತ ಮಾಡಿ ಕೊಡ್ಬೋದು. ದಯಮಾಡಿ ನಿಮ್ಗೆ ಎಷ್ಟು ಮಂದಿ ಸಿಕ್ಕಂಗಿಲ್ಲ, ನಮ್ಮ ವಿಎಸ್ ಯು ಪ್ರಸಾದ್ ಅವ್ರು ಕೊಡ್ತಾರೆ. ನೀವು ಫೋಟೋಗ್ರಾಫರ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ಸ್ ಮಾಡಿರಿ, ಇಲ್ಲಿ ಭಾಳ ಮೈ ಮೇಲೆ ಬರ್ಲಿಕ್ಕೆ ಹೋಗ್ಬಿಡಿ, ಒಬ್ಬರೊಬ್ಬರು ತೊಗೊಂಡು ಹೋಗ್ರಿ. 50-60 ಎಷ್ಟು ಅದಾವೆ ಈಗ ಇವತ್ತು ಕೊಡ್ತೇವೆ. ಆಮೇಲೆ ನಾಳೆ ಅವ್ರು ಮತ್ತೆ ಅವ್ರು ಮಾತಾಡ್ತಾರೆ, ಒಂದು 2 ನಿಮಿಷ ಮಾತಾಡಿ ಅವ್ರು ಹೇಳ್ತಾರೆ. ದಯಮಾಡಿ ಗಡ್ಬಡ ಇದೆಲ್ಲ ಇರೋದು ಓನ್ಲಿ ಫೋಟೋಗ್ರಾಫರ್ಸ್ ಅಲ್ಲಾಗಿ, ನಮ್ಮ ಛಾಯಾಗ್ರಾಹಕರು, ಲೈಟ್ ಮ್ಯಾನ್, ಕ್ಯಾಮ್ರಾಮ್ಯಾನ್ ಅವ್ರು ಏನೇ ಇರೋಂಗಿಲ್ಲ, ಅಂಥವ್ರಿಗಿದೆ. ಇದ್ದವರು ದಯಮಾಡಿ ತೊಗೊಳ್ಳಿಕ್ಕೆ ಹೋಗ್ಬೇಡ್ರಿ. ಯಾರು ಇರ್ತದೆ, ಯಾರು ಇರೋಂಗಿಲ್ಲ ಅವ್ರು ತೊಗೊಂಡ್ರೆ ನೀಡಿ ಪರ್ಸನ್ ಅವರು ಒಂದು ಕೊಟ್ಟಿದ್ದಕ್ಕೆ ಸ್ವಾರ್ಥಕ್ಕಾಗ್ಯದ. ಈಗ ವಿಎಸ್ ಯು ಪ್ರಸಾದ್ ನಮ್ಮ ಫೋಟೋಗ್ರಾಫರ್ ಎಲ್ಲರೂ ಉದ್ದೇಶಿ ಮಾತಾಡ್ಬೇಕು. ವಿಎಸ್ ಯು ಪ್ರಸಾದ್ ಫೋಟೋಗ್ರಾಫರ್ ಇದ್ದಾರೆ, ಆದ್ದರಿಂದ ಅವ್ರು ಸ್ವಲ್ಪ ಸಂಬೋಧನೆ ಮಾಡಿ ತಾವು ಅವ್ರಿಗೆಲ್ಲರೂ ಕೊಡೋಸ ವ್ಯವಸ್ಥೆ ಮಾಡಿ. ಮಾತಾಡುವಂಥದ್ದೇನಿಲ್ಲ, ಈಗ ಪರಿಸ್ಥಿತಿ ಎಲ್ಲರಿಗೂ ಗೊತ್ತೈತಿ, ಗಂಭೀರತೆ ಎಲ್ಲರಿಗೂ ಗೊತ್ತೈತಿ. ಕಿರಣ್ ಅವ್ರು ಫೋನ್ ಮಾಡಿ ಹೇಳಿದರು ಈಗ ಅವಶ್ಯಕತೆ ಇದೆ, ಅವರಿಗೆ ಸ್ವಲ್ಪ ಇದ್ದಾರೆ ಈಗ ರೇಷನ್ ಪ್ರೊಸೆಸ್ ಅವಶ್ಯಕತೆ ಅಂತ ಹೇಳಿದರು, ಅದಕ್ಕೆ ನೀಡ್ತಾ ಇದ್ದೀನಿ. ಮತ್ತು ಏನಾದರೂ ಕಡಿಮೆ ಇದ್ದರೆ ಸಂಜೆಗೆ ನಾನು ಮತ್ತೆ ಕಲಿಸ್ತೀನಿ. ದಯವಿಟ್ಟು ಯಾರೂ ಗಡ್ಬಡಿ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಅದರಿಂದ ನಿಮ್ಮ ಹೆಸರು ನನ್ನ ಹೆಸರು ಇಬ್ಬರು ಕೆಟ್ಟದು, ನಾವು ಚಲೋ ಮಾಡೋಕೆ ಹೋಗಿ ಕೆಟ್ಟ ಹೋಗೋದು ಬೇಡ. ದಯವಿಟ್ಟು ಎಲ್ಲರೂ ಸಮಯದಿಂದ ಒಬ್ಬೊಬ್ಬರು ಬಂದು ತಗೊಳ್ಳಿ. ಆಮೇಲೆ ನಾನು ಏನಾದರೂ ಉಳಿದಿದ್ರೆ ಅವ್ರ ಕಡೆ ಕೇಳಿ ನಾನು ಸಂಜೆಗೆ ಮತ್ತೆ ವ್ಯವಸ್ಥೆ ಮಾಡಿ. ಯಜಮಾನ ನಿಂತ ನೋಡೋ ಯಜಮಾನ, ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ನಮಗೆಲ್ಲ ಒಬ್ಬನು, ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ಹುಬ್ಬಳ್ಳಿ ಧಾರವಾಡ ಫೋಟೋಗ್ರಾಫರ್ ಅಸೋಸಿಯೇಷನ್ನಿಂದ ಭಾಳ ಮಂದಿಗೆ ಅನಾನುಕೂಲ ಐತಿ. ನಮ್ಮ ಮೇನ್ ಸೀಸನ್ ಅಂದ್ರೆ ಮುಂದಿನ ಹೊಸ ಸೀಸನ್ ಒಳಗೆ ಲಾಕ್ಡೌನ್ ಆಗಿದ್ದೀವಿ ಅಂದ್ರೆ ಇಷ್ಟ ಭಾಳ ಪಡದಾಟ ಆಗಿದೆ ಅಂದ್ರೆ ಇವನ್ ಸ್ವಲ್ಪ ಮಂದಿಗೆ ತಿನ್ನಾಕ ಊಟ ಸುದಿಗಿಲ್ಲ, ಚಹಾ ಕೊಟ್ಟಿದ್ರು ಹೆಚ್ಚುಗಾರಾಗಿದೆ. ಹಂಗಾಗಿ ನಾವೆಲ್ಲ ಇದಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ, ಒಂದು ಯಾವ್ದಾರು ಕೊಡ್ರಿ ನೀವು. ನಮ್ಮ ಅಸೋಸಿಯೇಷನ್ ಆ ಸಂಘಟಿತ ವೃತ್ತಿ ನಮ್ಮದು ಸಂಘಟಿತ ಅಲ್ಲ. ನಮ್ಮ ಗೌರ್ಮೆಂಟ್ ಯಾವುದೂ ಪ್ರಾಫಿಟ್ ಸಿಗೋಂಗಿಲ್ಲ, ಪ್ಲಸ್ ನಾವು ಟ್ಯಾಕ್ಸ್ ಕಟ್ಟರ ಭಾಳ ಮಂದಿದ್ದೀವಿ, ಅದರ ಪ್ರತಿಫಲ ನಮಗೆ ಸಿಕ್ಕಿಲ್ಲ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡೋದಕ್ಕೆ ನಮ್ಮ ಮಾನ್ಯ ಎಂ ಪಿ ಶೆಟ್ರ್ ಅವರು ಕೆಲವು ದಿನಗಳ ಹಿಂದೆ ಅಲ್ಪ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಅದೇ ರೀತಿ ಇವತ್ತ ನಮ್ಮ ಪ್ರಸಾದ್ ಡಿ ವಿ ಜಿ ಪ್ರಸಾದ್ ಅವರು ಕೂಡ ವಿ ಎಸ್ ಪಿ ಪ್ರಸಾದ್ ಅವರು ಕೂಡ ಸ್ವಲ್ಪ ಮಂದಿಗೆ ಅವರ ಕಿವಿ ಕಾಣಿಕೆಯನ್ನು ನೀಡಿದ್ದಾರೆ. ಈಗ ಮುಂದಿನ ಅವರು ಮಾಡ್ತಾರೆ ಅಂತ ಮುಂದೆ ಬಂದಿದ್ದಾರೆ. ಕರೆ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರ ಪಾರ್ಸಿ ಹುಡುಗರ ಪಾರ್ಸಿ ಬಂದ ಅನುಕೂಲ ಮಾಡಿಕೊಡೋದಾಗಿ. ನನ್ನ ಹೆಸರು ಗುರುರಾಜ್ ಕುಲಕರ್ಣಿ ಅಂತೇಳಿ, ಫೋಟೋಗ್ರಾಫರ್ HPV ಮತ್ತು ಬೋರ್ಡ್ ಮೆಂಬರ್ ಇದ್ದೀವಿ. ಇವತ್ತೇನಾಗಿದೆ ಅಂದರೆ ಈಗ ಸುಮಾರು ಒಂದು 15 ದಿವಸದಿಂದ ಇದು COVID-19
ಎಲ್ಲ ಲಾಕ್ಡೌನ್ ಆಗಿ ಫೋಟೋಗ್ರಾಫರ್ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ನಮಗಿದೆ ಒಂದು ಎರಡು ತಿಂಗಳು ಫೋಟೋ ಬಿಸ್ನೆಸ್ ಬರ್ತಾ ಇರೋದು. ಬಟ್ ಡೇ ಟು ಡೇ ಅನಾನುಕೂಲ, ಚಾ ಕಾಫಿ ಮೊದಲು ಮಾಡಿ ಇನ್ನೊಂದು ಊಟದ್ದು ಮೊದಲು ಮಾಡಿ ತ್ರಾಸ ಆಗ್ಲಿಕ್ಕೆ. ಹೀಗಾಗಿ ನಾವು ನಮ್ಮ ಅಧ್ಯಕ್ಷರಾದಂಥ ಕಿರಣ್ ಭಾಗವತ್ ಕೇಳ್ಕೊಂಡಾಗ ನಾವೆಲ್ಲರೂ ಬೋರ್ಡ್ ಮೆಂಬರೆಲ್ಲ ಸೇರಿ ಈಗ ಹೋದ ವಾರ ಜಗದೀಶ್ ಶೆಟ್ಟರ್ ಕಡೆಯಿಂದ ಸ್ವಲ್ಪ ಅಲ್ಪ ಸಹಾಯ ಬಂದಿತ್ತು, ಒಂದು 40-50 ಮಂದಿ ನಾವು ಊಟ ಇದನ್ನು ಹಂಚಿದ್ವಿ. ಅದರಂತೆ ನಮ್ಮ ಮತ್ತೆ ನಮ್ಮ ಎಸ್ ಎಸ್ ವಿ ಪ್ರಸಾದ್ ಅವ್ರ ಹತ್ರ ನಿನ್ನೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅಂತ ಮುಂದೆ ಬಂದರೆ ಅದು ಇವತ್ತು ಸಾಕಷ್ಟು ಒಂದು 50-60 ಜನ ಕೊಟ್ಟಿದ್ದಾರೆ. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿದೆ. ಅದರಿಂದ ಇವತ್ತಿನ ದಿವಸ ಎಚ್ ಪಿ ವಿ ಎ ಸಹಯೋಗತ್ವದಲ್ಲಿ ನಮ್ಮ ಭಾಳ ಬಡ ಫೋಟೋಗ್ರಾಫರ್ಗೆ ವಿಡಿಯೋಗ್ರಾಫರ್ಗೆ ನಾವು ಒಂದು 2-3 ದಿವಸದಿಂದ ಅವ್ರಿಗೇನಾರ ಆಹಾರದ ಪೊಟ್ಟಣ ಕೊಡಬೇಕಂತ ಮಾಡಿದ್ದೆ. ಇತ್ತೀಚೆಗೆ ಜಗದೀಶ್ ಶೆಟ್ಟರ್ ಅವರು ತಂದೆಯವರ ಎಸ್ ಎಸ್ ಶೆಟ್ಟರ್ ಪ್ರತಿಷ್ಠಾನದಿಂದ ಒಂದು 40 ಹೆಚ್ಚು ಜನರಿಗೆ ಕೊಟ್ಟು ಇವತ್ತಿನ ದಿವಸ ನಮ್ಮ ಸ್ವರ್ಣ ಗ್ರೂಪ್ ಕಂಪ್ನಿಯ ಮಾಲೀಕರಾದ ವಿ ಎಸ್ ವಿ ಪ್ರಸಾದ್ ಅವ್ರ ಸುಡುಕ ಅವ್ರು ಕೇಳಿಕೊಂಡಾಗ ಅವರು ಸುಡುಕ ನಮ್ಮ ಫೋಟೋಗ್ರಾಫರ್ಗೆ ಸಲಾಗಿ ಒಂದು 100 ಕಿಟ್ಗಳನ್ನು ಅವರು ಕೊಟ್ಟು ಇವತ್ತು 100 ಜನಕ್ಕೆ ಅವರು 6 ಪೊಟ್ಟಣ ಕೊಟ್ಟು ನಮ್ಮ ಫೋಟೋಗ್ರಾಫರ್ಗೆ ಒಳ್ಳೆಯ ಸಹಾಯ ಮಾಡಿದ್ದಾರೆ. ಅವರಿಗೆ ಹುಬ್ಬಳ್ಳಿ ಫೋಟೋ ಆ್ಯಂಡ್ ವಿಡಿಯೋಗ್ರಾಫರ್ ಸಂಘದಿಂದ ಹುತ್ಪೂರ್ವಕ ಅಭಿನಂದನೆ ಸಲ್ತಾ ಇದ್ದೀನಿ. ಯಾಕಂದರೆ ಇವತ್ತಿನ ಕಾಲದೊಳಗೆ ಫೋಟೋಗ್ರಾಫರ್ ಭಾಳ ಕಷ್ಟ ಆಗಿದೆ. ಯಾಕಂದರೆ ಲೈಟ್ಮನ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಎಡಿಟ್ ಇರ್ಬೋದು, ಆ ಸಾಫ್ಟ್ವೇರ್ ವರ್ಕ್ ಮಾಡಿರ್ಬೇಕು, ಅವರಿಗೆಲ್ಲ ಇವತ್ತಿನ ದಿವಸ ಒಂದು ಭಾಳ ನೀಡಿಯಾಗ ಎಂಥ ಇದ್ದೋ ಮನುಷ್ಯದ ಸಹ ಅವ್ನು ನೀಡಿಯಾಗಿದೆ. ಅದ್ರ ಸಲುವಾಗಿ ನಾವು ಇವತ್ತಿನ ದಿವಸ ಹುಬ್ಬಳ್ಳಿ ಫೋಟೋ ಮೆಂಬರ್ಸ್ ಇದ್ದಂಗೂ ಎಷ್ಟೋ ಜನ ಮೆಂಬರ್ಸ್ ಇರಲಾರ್ದಂತ ಆದ್ದರಿಂದ ಈ COVID-19 ನಾವು ಹೊರದೋಡಿಸಲು ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ಸ್ ಮಾಡಿ ಜನರಲ್ಲಿ ಅವೇರ್ನೆಸ್ ಬರಲಿ. ಮತ್ತು ಸಂಘದ ವತಿಯಿಂದ ನಾವು ವಿ ಎಸ್ ವಿ ಪ್ರಸಾದ್ ಇವರು ಪಟ್ಟದ 100 ಪಟ್ಟನ್ನು ಕೊಟ್ಟಿದ್ದೇವೆ. ಮತ್ತು ಇದೇ ಥರ ಮತ್ತು ನಾಳೆ ನಾಡ್ದು ನಾವು ಮತ್ತೆ ದಾನಿಗಳು ಹೇಳಿದ್ದಾರೆ. ಅವ್ರು ಹೇಳಿದ್ರೆ ಮತ್ತೆ ಯಾರಿಗೆ ಎಷ್ಟೋ ಫೋಟೋಗ್ರಾಫರ್ ಗೊತ್ತಾಗಿಲ್ಲ ಅವ್ರಿಗೂ ನಾವು ಕೊಟ್ಟು ಸೂಪರ್ ಹಾಕಿ ದಯಮಾಡಿ ನನಗೆ ಸಿಕ್ಕಿಲ್ಲ ನಿಮ್ಗೆ ಸಿಕ್ಕಿಲ್ಲ ಅಂತ ಹೆಚ್ಚಾಗಿ ಮನಸ್ಸಿಗೆ ಬೇಜಾರು ಮಾಡಿ ಏನೇನು ಮಾತಾಡಲಿಕ್ಕೆ ಹೋಗ್ಬೇಡ ಮಾಡಿ ಹುಬ್ಬಳ್ಳಿ ಫೋಟೋ ಆ್ಯಂಡ್ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಇದು ಒಳ್ಳೆ ಅಸೋಸಿಯೇಷನ್ ಬೆಳಿಬೇಕು. ನಿಮ್ಮ ಕೈಲಿ ಮೆಂಬರ್ಶಿಪ್ ಆಗಲಿ ಸಾಧ್ಯ ಆಗಲಿಲ್ಲ ಅಂದ್ರೆ ನಮ್ಗೆ ಹೇಳಿ ನಾವು ನಿಮ್ಮ ಸಲುವಾಗಿ ಬೇರೆ ಇದರಲ್ಲಿದೆ ಮೆಂಬರ್ಸ್ ಮಾಡ್ತೀವಿ. ಯಾಕೆ ಮೆಂಬರ್ಸ್ ಆದರೆ ಏನಾಗ್ತದೆ ನಮ್ಮ ವಿವಿಧ ಸಂಘ ಸಂಸ್ಥೆಗಳಿಂದ ಏನು ಮಾಡ್ತದೆ ನಮ್ಗೇನೋ ಇಂಥವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ಯದ. ನೀವು ಮೆಂಬರ್ಸ್ ಇರಲಾರ್ದವ್ರಿಗೂ ನಮಗೆಲ್ಲ ಪೊಟ್ಟಣ ಕಿಟ್ ಕೊಡ ಅಂತ ಹೇಳಿದ್ರೆ ನಾವು ಮೆಂಬರ್ಸ್ ಇಲ್ಲದ ಅವ್ರ ಕಡೆ ಕೇಳಿದ್ರೆ ಯಾವ ರೀತಿ ಬೇರೆಯವ್ರ ಸುಖ ದಾನಿಗಳು ಸಹಾಯ ಮಾಡಬೇಕು ಅದನ್ನು ನೀವು ಅರಿತುಕೋಬೇಕು. ನೀವು ಮೆಂಬರ್ಸ್ ಆಗಲಿಕ್ಕೂ ಅಡ್ಡಿಲ್ಲ, ಆದರೆ ಮೆಂಬರ್ಸ್ ಆಗಲಿಕ್ಕೆ ಹೇಳ್ರಿ ನಾವು ಯಾವ ರೀತಿ ನೀವು ಮೆಂಬರ್ಸ್ ಮಾಡಬೇಕಂದ್ರೆ ಮೆಂಬರ್ಸ್ ಮಾಡ್ತೀವಿ. ದಯಮಾಡಿ ಮೊದಲು ಮೆಂಬರ್ಸ್ ಆಗಲಿ ಮತ್ತು ಎಲ್ಲ ಫೋಟೋಗ್ರಾಫರ್ ತಮ್ಮ ಶಿಸ್ತು ಪಾಲನೆ ಮಾಡಿರಿ, ಡಿಸ್ಟೆನ್ಸ್ ಮೇಂಟೈನ್ಸ್ ಮಾಡಿರಿ. COVID-19 ಹೊರದ ನಾವು ನಮ್ಮ ಪ್ರಧಾನಿಗೆ ಕೈ ಜೋಡಿಸಿರಂತ ಕೇಳ್ತೇವೆ.